ತರಗತಿ ಬಿಟ್ಟು ವಿದ್ಯಾರ್ಥಿಗಳೆಲ್ಲ ಗದ್ದೆಗಿಳಿದಿದ್ರು. ಕೆಲಸ, ಕಾರ್ಯ, ಮೊಬೈಲ್ ಹೀಗೆ ಬ್ಯುಸಿಯಾಗಿರ್ತಾ ಇದ್ದಂತಹ ಯುವಜನರು ಕೆಸರಲ್ಲಿ ಮಿಂದೆದ್ದಿದ್ರು. ತಾವಾಯಿತು, ತಮ್ಮ ಕೆಲಸ ಆಯಿತು ಅಂತ ಇದ್ದಂತಹ ಮಹಿಳೆಯರು ಕೆಸರುಗದ್ದೆಯಲ್ಲಿ ದಿನ ಕಳೆದಿದ್ರು. ಅರೆ, ಇವರಿಗೆಲ್ಲ ಏನಾಯಿತು, ಗದ್ದೆಯತ್ತ ಯಾಕೆ ತೆರಳಿದ್ರು ಅಂತೀರಾ? ಈ ವರದಿಯನ್ನು ನೋಡಿ. ಕೆಸರಿನಲ್ಲಿ ಕುಣಿದು ನಲಿದಾಡುತ್ತಿರುವ ವಿದ್ಯಾರ್ಥಿಗಳು, ಕೆಸರಲ್ಲಿ ಬಿದ್ದು ಎದ್ದು ಓಡುತ್ತಿರುವ ಯುವ ಜನತೆ, ಕೆಸರಲ್ಲಿ ಬಿದ್ದರೂ ಮೀಸೆ ಮಣ್ಣಾಗಿಲ್ಲ ಎನ್ನುವಂತೆ ಕ್ರೀಡೆಯಲ್ಲಿ ತೊಡಗಿಸಿಕೊಂಡಿರುವ ನಮ್ಮ ಗಂಡಸರು, ಅತ್ತಿಂದಿತ್ತ ಓಡಾಡಿ ಕೆಸರುಗದ್ದೆ ಹದ ಮಾಡಿದ ಮಹಿಳೆಯರು, ಪರಸ್ಪರ ಒಬ್ಬರಿಂದಿನ್ನೊಬ್ಬರಿಗೆ ಕೆಸರೆರಚಾಟ. ದೃಶ್ಯಗಳು ಕಂಡುಬಂದಿದ್ದು ಬಂಟ್ವಾಳ ತಾಲೂಕಿನ ಬಿಟ್ಲ ಸಮೀಪದ ಪೆರುವಾಯಿಯಲ್ಲಿ ಫಾತಿಮಾ ಮಾತೆಯ ದೇವಾಲಯದ ವತಿಯಿಂದ ಒಂದು ದಿನದ ಕೆಸರುಗದ್ದೆ ಕ್ರೀಡಾಕೂಟವನ್ನು ಆಯೋಜಿಸಲಾಗಿತ್ತು. ಶಾಲೆ ಕಾಲೇಜಿಗೆ ತೆರಳುವ ವಿದ್ಯಾರ್ಥಿಗಳು, ವಿವಿಧ ಸಂಸ್ಥೆಗಳ ಉದ್ಯೋಗಿಗಳು, ಶಿಕ್ಷಕರು, ಮಹಿಳೆಯರು, ಹಿರಿಯರು, ಕಿರಿಯರು ಎಲ್ಲರೂ ಗದ್ದೆಗಳಿದು ದಿನವಿಡೀ ಕೆಸರಲ್ಲಿ ಕುಣಿದು ನಳಿದು ಸಂಭ್ರಮಿಸಿದರು. ಚರ್ಚ್ ವ್ಯಾಪ್ತಿಯ ಕಥೋಲಿಕರಿಗೆ ಆಯೋಜಿಸಲಾಗಿದ್ದ ಒಂದು ದಿನದ ಕಾರ್ಯಕ್ರಮದಲ್ಲಿ ವಿವಿಧ ಮನೋರಂಜನಾ ಕಾರ್ಯಕ್ರಮಗಳನ್ನು ಆಯೋಜಿಸಲಾಗಿತ್ತು. ಅಲ್ಲದೆ ಅನೇಕ ಕ್ರೀಡಾಕೂಟಗಳನ್ನು ನಡೆಸಲಾಯಿತು. ಮಕ್ಕಳಿಗೆ ಕೆಸರಿನಿಂದ ಭತ್ತ ಹೆಕ್ಕುವ ಸ್ಪರ್ಧೆ, ಕೆಸರುಗದ್ದೆ ಓಟ, ಹಿಮ್ಮುಖ ಓಟ, ಕೆಸರು ರಾಸಿ ಮಾಡುವುದು, ನೇಜಿ ನಡುವುದು, ಕಬಡ್ಡಿ, ಹಗ್ಗ ಜಗ್ಗಾಟ ಹೀಗೆ ವಿವಿಧ ಕ್ರೀಡೆಗಳನ್ನು ಆಯೋಜಿಸಲಾಗಿತ್ತು. ಎಲ್ಲಾ ಸ್ಪರ್ಧೆಗಳಲ್ಲೂ ನಾ ಮುಂದು ತಾ ಮುಂದು ಎಂದು ಉತ್ಸಾಹದಿಂದಲೇ ಕಥೋಲಿಕರು ಭಾಗವಹಿಸಿದ್ದರು. ಶಾಲೆ ಕಾಲೇಜು ಶಿಕ್ಷಣ ಎಂದು ಪಠ್ಯ ವಿಷಯದಲ್ಲಿದ್ದ ವಿದ್ಯಾರ್ಥಿಗಳಿಗಂತೂ ಹೊಸ ಅನುಭವವೊಂದು ಸಿಕ್ಕಿದಂತಾಯಿತು. ತಾವಾಯ್ತು, ತಮ್ಮ ಕೆಲಸವಾಯ್ತು ಎಂದುಕೊಂಡಿದ್ದವರು, ಮೊಬೈಲ್ ಸರ್ವಸ್ವ ಎನ್ನುತ್ತಿದ್ದವರು ದಿನವೊಂದರ ಮಟ್ಟಿಗೆ ಎಲ್ಲವನ್ನ ಮರೆತೇ ಬಿಟ್ಟಿದ್ರು. ಸಿಕ್ಕಿದ್ದೇ ಅವಕಾಶ ಎಂಬಂತೆ ಮೈಮೇಲೆ ಕೆಸರು ಮೆತ್ತಿಸಿಕೊಂಡು ಜೊತೆಗಿದ್ದವರಿಗೂ ಕೆಸರೆರೆದು ಸಂಭ್ರಮಿಸಿದ ದೃಶ್ಯಗಳು ಕಂಡುಬಂತು. ಕೆಸರಲ್ಲಿ ಆಡೋದೇನು, ಓಡೋದೇನು, ಕೆಸರೆರಚಿ ಸಂಭ್ರಮಿಸುವುದೇನು? ಗದ್ದೆಗಳಿದವರಿಗೆ ಕೆಸರಾಟದ ಸಂಭ್ರಮವಾದರೆ ವೀಕ್ಷಕರ ಕಣ್ಣಿಗೆ ದಿನವಿಡೀ ಹಬ್ಬವಾಗಿತ್ತು. ICYM ಕಥೋಲಿಕ್ ಸಭಾ ಪೆರುವಾಯಿ ಘಟಕದ ಸಹಯೋಗದಲ್ಲಿ ಆಯೋಜಿಸಲಾದ ಕೆಸರುಗದ್ದೆ ಕ್ರೀಡಾಕೂಟದ ಉದ್ಘಾಟನಾ ಕಾರ್ಯದಲ್ಲಿ ಭಾಗವಹಿಸಿದ ಮಾಣಿಲ ಕ್ಷೇತ್ರದ ಶ್ರೀ ಮೋಹನ್ ದಾಸ್ ಸ್ವಾಮೀಜಿ, ಕುಕ್ಕಾಜಿ ಕ್ಷೇತ್ರದ ಧರ್ಮದರ್ಶಿ ಶ್ರೀ ಕೃಷ್ಣ ಗುರುಜಿ, ಪೆರುವಾಯಿ ಚರ್ಚ್ ಧರ್ಮಗುರು ವಂದನೀಯ ವಿಶಾಲ್ ಮೋನಿಸ್ ತಮ್ಮ ಸಂದೇಶ ನೀಡಿದರು. ಆದರೆ ಈ ಸಂದರ್ಭದಲ್ಲಿ ಇಂಥ ಕಾರ್ಯಕ್ರಮಗಳನ್ನು ಗುರುಗಳು ಬಹಳಷ್ಟು ವರ್ಷದಿಂದ ಮಾಡ್ತಾ ಇದ್ದಾರೆ. ಬಹುಶಃ ಅವರ ದೃಷ್ಟಿಕೋನ, ಸಮಾಜದಲ್ಲಿ ಎಲ್ಲರೂ ನಾವೆಲ್ಲ ದೇವರ ಮಕ್ಕಳು, ನಮ್ಮಲ್ಲಿ ಯಾವುದೇ ಭೇದ ಇರಬಾರದು. ಈ ಪ್ರಕೃತಿಯನ್ನು ಭಗವಂತ ನಮಗೆಲ್ಲರಿಗೋಸ್ಕರ ಸೃಷ್ಟಿ ಮಾಡಿದ್ದಾರೆ. ನಮ್ಮ ಸೃಷ್ಟಿ ಕೂಡ ಅವನಿಂದಲೇ ಆಗಿದೆ. ಆ ಫಾತಿಮಾ ಮಾತೆ ಅನ್ನುವಂಥ ಆ ತಾಯಿ ಇಡೀ ಜಗತ್ತಿಗೆ ತಾಯಿಯಾಗಿರುವವರು. ಅದು ಹಿಂದೂಗಳಲ್ಲಿ ಬೇರೆ ಬೇರೆ ರೀತಿಯ ದೇವತಾ ಆರಾಧನೆಗಳು ಇರ್ತದೆ, ಇಸ್ಲಾಂ ಧರ್ಮದಲ್ಲಿ ಬೇರೆ ಬೇರೆ ರೀತಿಯ ಅಲ್ಲಾನ ಆರಾಧನೆ ಇರ್ತದೆ. ಯಾವುದಿದ್ರು ಬದುಕಿದಷ್ಟು ಕಾಲ ನಾವು ಬದುಕೋದು ಎಲ್ಲರಿಗೂ ಒಂದೇ ರೀತಿಯ ಅವಕಾಶವನ್ನು ಭಗವಂತ ಕೊಟ್ಟಿದ್ದಾರೆ. ನಾವು ಕುಡಿಯುವ ನೀರು, ನಾವು ಸೇವಿಸುವ ಗಾಳಿ, ಉಸಿರಾಡುವ ಗಾಳಿ, ನಮ್ಮ ದೇಹದಲ್ಲಿರುವ ರಕ್ತ, ರಕ್ತದ ಬಣ್ಣ, ನೀವು ಆಸ್ಪತ್ರೆಗೆ ಸೇರಿದರೆ ಯಾರ ರಕ್ತ ಯಾರಿಗೂ ಆಗ್ತದೆ, ಅದಕ್ಕೇನು ಮಾರ್ಕ್ ಆಗ್ತಿಲ್ಲ ದೇವರು. ಸರಿ, ಇದು ಜಗತ್ತಿಗೆ ನಲ್ಲಿ ನಾವೆಲ್ಲರೂ ಕಾಣುವಂತ ಸತ್ಯ ಇದೆ. ಆವಾಗ ನಮ್ಮ ಸಮಾಜ, ನಮ್ಮ ಭಾರತ ಭೂಮಿಗೆ ಒಳ್ಳೆಯ ಮೌಲ್ಯ ಬರ್ತದೆ. ಎಲ್ಲ ಕ್ಷೇತ್ರಕ್ಕೆ ಹೋಗ್ಬೋದು, ಚರ್ಚಿಗೆ ಹೋಗ್ಬೋದು, ಮಸೀದಿಗೆ ಹೋಗ್ಬೋದು, ದೇವಸ್ಥಾನಕ್ಕೆ ಹೋಗ್ಬೋದು. ಎಲ್ಲ ಕಡೆಗೂ ಭಗವಂತ ಇದ್ದಾನೆ, ಎಲ್ಲ ಕಡೆಗೂ ಪ್ರಾರ್ಥನೆ ಮಾಡ್ಬೋದು. ಸಲ್ಲದು ಮಾತ್ರ ಒಬ್ಬನಿಗೆ, ಆ ಭಗವಂತನಿಗೆ. ಮಾಮಬ್ಬೇಗ ಬೆಳೆದಾಗೆ ದೇವನು ಒಬ್ಬನೇ, ನಾಮಹರವು ಆರತಿಯಲ್ಲಿ ಹರವ. ಹಾಗೆ
ನಾವು ಜೊತೆಗೆ ಇರೋಣ, ತಮ್ಮ ತಾವು ಬದುಕು ಬಾಳೋಣ, ಈ ಪುಣ್ಯ ಭೂಮಿ ಭಾರತ ಭೂಮಿಯ ಭಾರತ ಮಾತೆಗೆ ನಾವು ಧನ್ಯರಾಗೋಣ. ಸಹೋದರ ಸಹೋದರಿಯಾಗಿ ಬದುಕು ಸಾಧಿಸಿ ಈ ನಮ್ಮ ಪುಣ್ಯ ಭೂಮಿಯನ್ನು ಇನ್ನೂ ಸಷ್ಟು ಬೆಳೆಯೋಣ. ಅದರಿಂದಾಗಿ ನಮ್ಮ ಗುರುಗಳು ಎಲ್ಲರಿಗೆ ಮಾರ್ಗದರ್ಶಕರಾಗಿದ್ದಾರೆ, ನನಗೆ ತುಂಬಾ ಆತ್ಮೀಯರಾಗಿದ್ದಾರೆ ಈ ಗುರುಗಳು. ಯಾಕಂದ್ರೆ ನಾನು ಅವಾಗ ಹೇಳಿದೆ, ನೀವು ಮಾತ್ರ ಅಲ್ಲ ನಾವು ಸಹ ಧನ್ಯರಾಗಿದ್ದೇನೆ ಅಂತ ಗುರುಗಳನ್ನು ಪಡೆದವಾಗ ಅಂತ. ನಮ್ಮೆಲ್ಲರ ಕಷ್ಟದ ಫಲ ಅಂತ ಹೇಳ್ಬೋದು. ನಾವೆಲ್ಲ ಯುವತಿಯನ್ನು ಆಗಿದ್ದೇವೆ, ಅದು ನಾವು ಏನು ಹಿಂದಿನ ವರ್ಷಗಳಲ್ಲಿ ಏನು ಕೆಲಸ ಮಾಡಿದ್ದೇವೆ ಅದರ ಫಲ. ಯುವತಿಯನ್ನು ನಾವು ಜಾಸ್ತಿ ಬೊಬ್ಬೆ ಹಾಕ್ಬೇಕಂತ ಇಲ್ಲ, ಯಾಕಂತ ಹೇಳಿದ್ರೆ ಆಲ್ರೆಡಿ ನಮ್ಗೆ ಗೊತ್ತಾಗಿದೆ ಈವೆಂಟ್ಸ್ ಹೇಗೆ ಹೋಗ್ತದೆ ಅಂತೇಳಿ. ಎಲ್ಲ ಕಾರ್ಯಕ್ರಮಕ್ಕೆ ಇವತ್ತು ಮೆರುಗು ನೀಡಲಿಕ್ಕೆ ಕಥೋಲಿಕ್ ಸಭಾ ಪರ್ವಾಯಿ ಘಟಕ ಮತ್ತೆ ಐಸ್ಯುಎಂ ಇವರು. ಒಟ್ಟಿನಲ್ಲಿ ಶಾಲೆಗೆ ತೆರಳುವ ವಿದ್ಯಾರ್ಥಿಗಳು, ಕೆಲಸಕ್ಕೆ ತೆರಳುವ ಹಿರಿಯರು, ಮನೆಯಲ್ಲೇ ಇದ್ದು ಬಸವಳೆದಿದ್ದ ಹಿರಿಯರು, ಎಲ್ಲರ ಪಾಲಿಗೆ ಕೆಸರುಗದ್ದೆ ಕ್ರೀಡಾಕೂಟ ಅಕ್ಷರಶಃ ಮಣ್ಣಿನ ಮಕ್ಕಳ ಸಿಹಿ ಕಹಿಯ ಅನುಭವವನ್ನ ನೀಡಿತು. ಮಹಮ್ಮದ್ ಆಲಿ ವಿಟ್ಲ, ದೈಜುವಲ್ ಟಿವಿ 24/7.